ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಹನಾ ಕೈರುಚಿ ಇವತ್ತು ನೋಡಿರಿ ಫ್ರೆಂಡ್ಸ್ ನಾನು ಟಮಾಟಿ ತುಕ್ಕ ಅಂತ ಹೇಳ್ಬೋದು ರೀ ಅಥವಾ ಟಮಾಟಿ ಗೊಜ್ಜ ಅಂತ ಹೇಳ್ಬೋದು ನೋಡ್ರಿ ಅಥವಾ ಟಮಾಟಿ ಚಟ್ನಿ ಅಂತ ಕೂಡ ಹೇಳ್ಬೋದು ನೋಡಿರಿ ಅದನ್ನು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ರೀ ಇದು ಅಂದ್ರೆ ಭಾಳ ಟೇಸ್ಟ್ ಆಗತ್ತೆ ರೀ ಫ್ರೆಂಡ್ಸ್ ಬಿಸಿ ಬಿಸಿ ಅನ್ನದ ಜೊತೆ ಒಂದು ಟೀ ಸ್ಪೂನ್ ತುಪ್ಪ ಹಾಕೊಂಡು ಈ ಟಮಾಟಿ ಗೊಜ್ಜು ಹಚ್ಕೊಂಡು ತಿಂದುಬಿಟ್ರಂತೂ ಭಾಳ ಸೂಪರ್ ಆಗತ್ತೆ ನೋಡಿರಿ ಫ್ರೆಂಡ್ಸ್ ನೀವೇನಾದರೂ ಇದನ್ನು ಒಂದ್ಸಲ ಟ್ರೈ ಮಾಡಿದ್ರೆ ನೀವು ಪದೇ ಪದೇ ಇದೇ ಥರ ಮಾಡ್ಕೊಂಡು ತಿಂತೀರಿ ಇವಾಗ ಇದನ್ನು ಯಾವ ಥರ ಮಾಡೋದು ಅಂತ ನೋಡೋಣ ಬರ್ರಿ ಈಗ ಮೊದಲಿಗೆ ನೋಡಿರಿ ಫ್ರೆಂಡ್ಸು ಒಂದು ದಪ್ಪ ದಳ ಇರೋ ಪಾತ್ರೆ ಬಿಸಿ ಮಾಡೋಕೆ ಇಟ್ಕೊಂಡೀನಿ ಪಾತ್ರೆ ನೋಡಿರಿ ಫ್ರೆಂಡ್ಸು ಪೂರ್ತಿ ಬಿಸಿಯಾದಮೇಲೆ ಇದರಲ್ಲಿ ಒಂದೆರಡು ಟೀ ಸ್ಪೂನಷ್ಟೇ ಮೆಂತ್ಯೇಕಾಳು ಕಾಳು ರೀ ಹಾಕಿ ನೋಡಿರಿ ಇದನ್ನು ಒಂದು ಸ್ವಲ್ಪ ಕೆಂಪಗಾಗೋ ಥರ ಮೀಡಿಯಮ್ ಫ್ಲೇಮ್ನಲ್ಲಿ ಹುರ್ಕೊಳ್ಳೋಣ ರೀ ಈಗ ನೋಡಿರಿ ಕಾಳು ಒಂದು ಸ್ವಲ್ಪ ಕೆಂಪಗಾದ್ಮೇಲೆ ರೀ ಇದರಲ್ಲಿ ಒಂದು ಎರಡು ಟೀ ಸ್ಪೂನ್ ಅಷ್ಟೇ ಸಾಸಿವೆ ಹಾಕೊಳ್ಳೋಣ ನಾವು ಮೆಂತ್ಯ ಕಾಳು ಎಷ್ಟು ತೊಗೊಂಡಿರ್ತೇವಲ್ರಿ ಫ್ರೆಂಡ್ಸ ಅಷ್ಟೇ ಕಾಳು ಯೂಸ್ ಮಾಡಬೇಕು ನೋಡಿರಿ ಈಗ ಸಾಸಿವೆ ಹಾಕಿದ್ಮೇಲೆ ಇದನ್ನು ಕೂಡ ಒಂದು ಸ್ವಲ್ಪ ಕೆಂಪಗಾಗೋ ಥರ ಹುರ್ಕೊಳ್ಳೋಣ ರೀ ಒಂದು ಹತ್ತು ಸೆಕೆಂಡ್ಗಳ ಕಾಲ ಹುರ್ಕೊಳ್ಳೋಣ ರೀ ಈಗ ನೋಡ್ರಿ ಇದರಲ್ಲಿ ಜೀರಿಗೆ ಹಾಕೊಳ್ಳೋಣ ಜೀರಿಗೆನೂ ಕೂಡ ಒಂದು ಎರಡು ಟೀ ಸ್ಪೂನ್ ಅಷ್ಟು ರೀ ಫ್ರೆಂಡ್ಸ್ ಹಾಕಿ ನೋಡ್ರಿ ಇದನ್ನು ಕೂಡ ಒಂದು ಸ್ವಲ್ಪ ಕೆಂಪುಗಾಗೋ ಥರ ಹುರ್ಕೊಳ್ಳೋಣ ರೀ ಈಗ ಲಾಸ್ಟಿಗೆ ನೋಡಿರಿ ಒಂದು ಹಿಡಿಯಷ್ಟು ಎಲೆ ಹಾಕೊಳ್ಳೋಣ ಇದನ್ನು ಕೂಡ ನೋಡಿರಿ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಆಗೋ ಥರ ಕರಿಬೇವು ನೋಡಿರಿ ಒಂದು ಸ್ವಲ್ಪ ಕೆಂಪುಗಾಗೋ ಥರ ಅದನ್ನು ಕೂಡ ಹುರ್ಕೊಂಡು ಒಂದು ಪ್ಲೇಟ್ನಲ್ಲಿ ತೊಗೊಂಡ್ ಈಗ ಇದನ್ನು ಒಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ್ರಿ ಇದು ನೋಡ್ರಿ ಈ ಥರ ಪೂರ್ತಿ ಮೇಲೆ ಇದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಮೊದಲಿಗೆ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ್ರಿ ಒಂದು ಸ್ವಲ್ಪ ಫೈನ್ ಪೌಡ್ರ್ ಮಾಡ್ಕೊಳ್ಳೋಣ ರೀ ಈಗ ಇದನ್ನು ಈ ಥರ ಪೂರ್ತಿ ಪೌಡ್ರ್ ಆದಮೇಲೆ ರೀ ಇದರಲ್ಲಿ ಎರಡು ಗಡ್ಡೆ ಆಗೋ ಬೆಳ್ಳುಳ್ಳಿ ಹಾಕೊಳ್ಳೋಣ ರೀ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಹೆಸರು ಇದೆ ನೋಡಿರಿ ಫ್ರೆಂಡ್ಸ್ ಈ ಬೆಳ್ಳುಳ್ಳಿ ಪೂರ್ತಿ ಹಾಕೊಂಡಾದ್ಮೇಲೆ ಇದನ್ನು ಕೂಡ ಒಂದು ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳೋಣ ರೀ ಇದ್ರ ಜೊತೆ ಒಂದು ಸ್ವಲ್ಪ ತೆರಿತರಿಯಾಗಿ ಇರಬೇಕು ನೋಡಿರಿ ಫ್ರೆಂಡ್ಸ್ ಆ ಥರ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ರೀ ಈಗ ನೋಡಿರಿ ಫ್ರೆಂಡ್ಸ್ ನಾನು ಒಂದು ಮೀಡಿಯಮ್ ಸೈಜ್ ಎಂಟು ಟಮಾಟಿ ತೊಗೊಂಡೇನೆ ನೋಡಿರಿ ಇದನ್ನು ಸ್ವಚ್ಛಗೆ ತೊಳೆದು ತೊಗೊಂಡೇನು ರೀ ಈಗ ಇದನ್ನು ಈ ಥರ ನೋಡಿರಿ ಪೂರ್ತಿ ದೊಡ್ಡ ಸೈಜಲ್ಲಿ ಕಟ್ ಮಾಡಿ ತೊಗೊಂಡೇನೆ ನೋಡಿರಿ ಈಗ ನೋಡಿರಿ ಫ್ರೆಂಡ್ಸ್ ಒಂದು ಪಾತ್ರೆ ಬಿಸಿ ಮಾಡಕ್ಕೆ ಇಟ್ಕೊಂಡೇನು ರೀ ಇದರಲ್ಲಿ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ರೀ ಹಾಕೊಂಡು ನೋಡ್ರಿ ಹೈ ಫ್ಲೇಮ್ನಲ್ಲಿ ಮೊದಲಿಗೆ ಪೂರ್ತಿ ಬಿಸಿ ಮಾಡ್ಕೊಳ್ಳೋಣ ಎಣ್ಣೆ ಎಣ್ಣೆ ಪೂರ್ತಿ ಬಿಸಿ ಆದಮೇಲೆ ರೀ ಇದರಲ್ಲಿ ನಾವು ಕಟ್ ಮಾಡಿ ತೊಗೊಂಡಿವೆ ರೀ ಟಮಾಟಿ ಇದನ್ನು ಹಾಕೊಳ್ಳೋಣ ರೀ ಇದನ್ನು ಪೂರ್ತಿ ಹಾಕಿ ನೋಡಿರಿ ಫ್ರೆಂಡ್ಸ್ ಟಮಾಟಿ ಚಲೋತ್ತಿನಾಗೆ ಬೇಯಿಸ್ಕೊಳ್ಳೋಣ ಮೊದಲಿಗೆ ಹೈ ಫ್ಲೇಮ್ನಲ್ಲಿ ನೋಡಿರಿ ಫ್ರೆಂಡ್ಸ್ ಒಂದು ನಲ್ವತ್ತು ಸೆಕೆಂಡ್ಗಳ ಕಾಲ ಬೇಯಿಸ್ಕೊಳ್ಳೋಣ ಈ ಥರ ನೋಡ್ರಿ ಫ್ರೆಂಡ್ಸ್ ಎಣ್ಣೆಯಲ್ಲಿ ಈ ಥರ ಮಿಕ್ಸ್ ಮಾಡ್ಕೊತಾನ ಛಲೋತ್ತಿನಾಗೆ ಫ್ರೈ ಮಾಡ್ಕೊಳ್ಳೋಣ ರೀ ಒಂದು ಸ್ವಲ್ಪ ಪೂರ್ತಿ ಸಾಫ್ಟ್ ಆಗೋ ಥರ ಒಂದು ಸ್ವಲ್ಪ ಸಾಫ್ಟ್ ಆಗೋ ಥರ ಚಲೋ ಫ್ರೈ ಮಾಡ್ಕೊಳ್ಳೋಣ ರೀ ಈಗ ಟಮಾಟೆ ನೋಡ್ರಿ ನಾವು ಒಂದು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡಾದ ರೀ ಇದರಲ್ಲಿ ಒಂದು ಎರಡು ಟೀ ಸ್ಪೂನಷ್ಟು ಹುಂಚಿಯನ್ನು ರೀ ಇಷ್ಟು ನೋಡಿರಿ ಹುಂಚಿಯನ್ನು ಹಾಕೊಳ್ಳೋಣ ಹಾಗೆಯೇ ನೋಡಿರಿ ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ರೀ ಹಾಕಿ ನೋಡ್ರಿ ಇವಾಗ ಇದನ್ನು ಚಲೋ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಏನಿಲ್ಲಂದ್ರೂ ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಟಮಾಟಿ ಫುಲ್ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ನೋಡಿರಿ ಬೇಯಿಸ್ಕೊಳ್ಳೋಣ್ರಿ ಮಧ್ಯ ಮಧ್ಯದಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಾನೆ ಇರ್ಬೇಕು ನೋಡಿರಿ ಫ್ರೆಂಡ್ಸ್ ಈಗ ನೋಡ್ರಿ ಟಮಾಟೆ ಫುಲ್ ಈ ಥರ ಸಾಫ್ಟ್ ಆಗಿ ಆಗಿದೆ ನೋಡ್ರಿ ಫ್ರೆಂಡ್ಸ್ ಈಗ ಇದನ್ನ ಪೂರ್ತಿ ತನ್ನಾಗ ಮಾಡಕ್ ಬಿಡೋಣ್ರಿ ಪೂರ್ತಿ ತನ್ನಾಗಬೇಕು ನೋಡ್ರಿ ಫ್ರೆಂಡ್ಸ್ ಇದು ಈ ಥರ ನೋಡ್ರಿ ಪೂರ್ತಿ ತನ್ನಗಾದ್ಮೇಲೆ ಇದನ್ನ ಒಂದು ಮಿಕ್ಸಿ ಜಾರ್ ನಲ್ಲಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ್ರಿ ಈಗ ಟಮಾಟಿ ಈ ಥರ ಪೂರ್ತಿ ಫೈನ್ ಪೇಸ್ಟ್ ಆದಮೇಲೆ ರೀ ಈಗ ಒಂದು ಪಾತ್ರೆ ಬಿಸಿ ಮಾಡೋಕೆ ಇಟ್ಕೊಂಡೇನ್ರಿ ಮತ್ತೆ ಅದರಲ್ಲಿ ನೋಡ್ರಿ ಒಂದು ಎರಡು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ್ರಿ ಎಣ್ಣೆ ಪೂರ್ತಿ ಬಿಸಿ ಆದಮೇಲೆ ರೀ ಇದರಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಳ್ಳೋಣ ಹಾಗೇನೆ ನೋಡಿರಿ ಎರಡು ಟೀ ಸ್ಪೂನಷ್ಟು ಉದ್ದಿನ ಬೇಳೆ ಹಾಕ್ಕೊಳ್ಳೋಣ ಗ್ಯಾಸಿನ ಫ್ಲೇಮ್ ನೋಡಿರಿ ಫ್ರೆಂಡ್ಸ್ ಮೀಡಿಯಮ್ ಇರಬೇಕು ರೀ ಇದನ್ನೆಲ್ಲ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳೋಣ ರೀ ಈಗ ಉದ್ದಿನಬೇಳೆ ಹಾಕಿದ್ದಾದ್ಮೇಲೆ ನೋಡಿರಿ ಎರಡು ಟೀ ಸ್ಪೂನ್ ಅಷ್ಟೇ ಕಡಲಿಬೇಳೆ ಹಾಕ್ಕೊಳ್ಳೋಣ ಹಾಕಿ ನೋಡ್ರಿ ಇದನ್ನೆಲ್ಲ ಒಂದು ಸ್ವಲ್ಪ ಕೆಂಪುಗಾಗೋ ಥರ ಚೊಲತ್ತನಾಗೆ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಈಗ ಉದ್ದಿನಬೇಳಿ ಕಡಲೆ ಬೇಳೆ ಫ್ರೈ ಆದ್ಮೇಲೆ ರೀ ಇದರಲ್ಲಿ ಎರಡು ಒಣ ಮೆಣ್ಸಿನಕಾಯಿನ ಈ ಥರ ಮುರ್ದ್ಬಿಟ್ಟು ಹಾಕೊಳ್ಳೋಣ ರೀ ಹಾಗೇನೇ ಒಂದು ನಾಲ್ಕು ಕಿಲೋ ಕರಿಬೇವು ಹಾಕೊಳ್ಳೋಣ ರೀ ಹಾಕಿ ನೋಡ್ರಿ ಅವೆಲ್ಲ ಫ್ರೈ ಆದಮೇಲೆ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿವಲ್ಲ ರೀ ಟಮಾಟಿದ ಅದನ್ನು ಹಾಕೊಳ್ಳೋಣ ರೀ ಹಾಕಿ ನೋಡಿರಿ ಹೈ ಫ್ಲೇಮ್ನಲ್ಲಿ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊತಾ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಬೇಯಿಸ್ಕೊಳ್ಳೋಣ ರೀ ಈ ಟಮಾಟಿ ಪೇಸ್ಟ್ನ ವಾಸನೆ ಅಂತೂ ನಾವು ಫ್ರೈ ಮಾಡಿ ಹಾಕಿದ್ದೀವಿ ಅಲ್ಲ ರೀ ಫ್ರೆಂಡ್ಸು ಅಷ್ಟೇನು ಇರೋದಿಲ್ಲ ರೀ ಒಂದು ಸ್ವಲ್ಪ ಹಸೆ ವಾಸನೆ ಹೋಗೋವರೆಗೂ ಬೇಯಿಸ್ಕೊಳ್ಳೋಣ ರೀ ಈಗ ಬೇಯಿಸ್ಕೊಂಡಾದ್ಮೇಲೆ ರೀ ಇದರಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟೇ ಅರಶಿನ ಹಾಕೊಳ್ಳೋಣ ರೀ ಹಾಗೆಯೇ ಒಂದೂವರೆ ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ಕೊಳ್ಳೋಣ ಹಾಕಿ ನೋಡಿರಿ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ನೀವು ನೋಡಿರಿ ಫ್ರೆಂಡ್ಸ್ ನಾವು ಆಲ್ರೆಡಿ ಟಮಾಟೆ ಫ್ರೈ ಮಾಡುವಾಗ ಉಪ್ಪು ಹಾಕ್ಕೊಂಡಿದ್ದೀವಿ ರೀ ಅದಕ್ಕೋಸ್ಕರ ಟೇಸ್ಟ್ ಮಾಡಿ ನೋಡಿ ಉಪ್ಪು ಹಾಕೋರಿ ಈ ಥರ ನೋಡಿರಿ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕೊಂಡಾದಮೇಲೆ ಇದನ್ನು ಈ ಥರ ಛಲೋತ್ತಿಗೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಈ ಥರ ಮಿಕ್ಸ್ ಮಾಡ್ಕೊಂಡು ಒಂದು ಕುದಿ ಬರುವಾಗ ರೀ ಇದರಲ್ಲಿ ಒಂದು ಚಿಟಿಕೆಯು ಹಿಂಗೆ ಹಾಕೊಳ್ಳೋಣ ರೀ ಹಿಂಗೆ ಹಾಕಿ ನೋಡಿರಿ ಇದನ್ನು ಕೂಡ ಈ ಥರ ಛಲೋತ್ತಿನಗೆ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಮಿಕ್ಸ್ ಮಾಡಿ ನೋಡಿರಿ ಫ್ರೆಂಡ್ಸ್ ಇವಾಗ ಇದರಲ್ಲಿ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿಲ್ರಿ ಎಲ್ಲ ಕಾಳು ಜೀರಿಗೆ ಸಾಸಿ ಹುರಿದು ಹಾಗೆಯೇ ಬೆಳ್ಳುಳ್ಳಿ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ರಿ ಇದನ್ನು ಹಾಕೊಳ್ಳೋಣ ರೀ ಇದನ್ನು ಕೂಡ ಹಾಕಿ ನೋಡಿರಿ ಫ್ರೆಂಡ್ಸ್ ಪೂರ್ತಿ ಈ ಥರ ಚಲೋತ್ತಿನಗೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಒಂದೂವರೆ ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ ರೀ ಬೇಯಿಸ್ಕೊಂಡ್ರೆ ನಮ್ಮ ಟಮಾಟಿ ಗೊಜ್ಜು ಅಥವಾ ಟಮಾಟಿ ಚಟ್ನಿ ಅಥವಾ ಟಮಾಟಿ ತುಕ್ಕು ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ್ ನಾನು ಮಾಡಿದ ಟಮಾಟಿ ಗೊಜ್ಜು ಟಮಾಟಿ ಚಟ್ನಿ ಅಥವಾ ಟಮಾಟಿ ತುಕ್ಕು ನಿಮಗೆಲ್ಲಾರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ರೀ ಇಷ್ಟ ಆದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿರಿ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡಾತಿರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆಯೇ ನಮ್ಮ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡಿರಿ